ಆಗಸ್ಟ್ 15 ಬರ್ತಾ ಇದೆ, ಅಂತ ದಿನ ಯಾವ್ದೋ ಒಂದು ಫ್ರೀಡಮ್ ಫೈಟರ್ ಸಿನಿಮಾ ಬರುತ್ತೆ ಅಂತ ಹೋಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಗೌರಿ ಬರ್ತಾ ಇದ್ದಾಳೆ, ಐ ಮೀನ್ ಗೌರಿ ಬರ್ತಾ ಇದ್ದಾನೆ. ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರು ಆಕ್ಟ್ ಮಾಡಿರುವಂತ ಗೌರಿ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ 15. ಟ್ರೈಲರ್ ನೋಡಿದ್ಮೇಲೆ ಡಿಸಪಾಯಿಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಆ ರೀತಿ ಒಂದು ಟಾಯ್ಲೆಟ್ ನ ಟ್ರೈಲರ್ ನ ಬಿಟ್ಟಿದ್ದಾರೆ. ಹೀರೋ ಚೆನ್ನಾಗಿ ಬಾಡಿನ ಬಿಲ್ಡ್ ಮಾಡಿ ಸಿಕ್ಸ್ ಪ್ಯಾಕ್ ನ ಕೂರ್ಸೋದಕ್ಕಾಗ್ದಿದ್ರು ಲೈಟ್ ಆಗಿ ಕೂರಿಸಿದ್ದಾರೆ. ಇಲ್ಲಿ ಏನೋ ಒಂದು ಸ್ವಲ್ಪ ಟ್ರೈನ್ ಮಾಡಿದ್ದಾರೆ, ಓಕೆ. ಬಟ್ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇರೋದು ಕಿಚ್ಚ ಸುದೀಪ್ ಅವರು. ಅಂದ್ಮೇಲೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳೆಲ್ಲ ನೂಕು ನುಗ್ಲಲ್ಲಿ ಈ ಸಿನಿಮಾನ ನಿಜವಾಗ್ಲು ನೀವು ನೋಡ್ತೀರಾ? ನಿಜವಾಗ್ಲು ಗೌರಿ ಅನ್ನೋ ಒಬ್ಬ ಹುಡುಗ, ಅವನೂರಲ್ಲಿ ಒಬ್ಬ ರೈತ, ಜೊತೆಗೆ ಸಿಂಗರ್ ಕೂಡ, ಅವಾಗ ಅವಾಗ ಲೈಟ್ ಲೈಟ್ ಆಗಿ ಕಚ್ಚಡವಾಗಿ ಆಡ್ತಾ ಇರ್ತಾನೆ. ಸಿನಿಮಾದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೆಲ ಹೋಗುವಂತ ಸಾಧ್ಯತೆ ಇರ್ತದೆ. ಅಷ್ಟು ದೊಡ್ಡ ಸಿಂಗರ್ ಡ್ಯಾನ್ಸರ್ ಹೆಂಗಾಗ್ತಾನೆ? ಐ ಆಮ್ ಜೋಕಿಂಗ್. ಇಲ್ಲ ಇಲ್ಲ, ಸಿಂಗರ್ ಸರಿ ಗಮಪ್ಪಾಗಿ ಹೋಗ್ತಾನೆ. ಲಿಟ್ಲಿ ಚಾಂಪ್ ಗೊತ್ತಲ್ಲ ಯಾರ್ದು ಅಂತ. ಊರಲ್ಲಿದ್ದಾಗ ಇವನು ರೈತನಾಗಿರ್ತಾನೆ, ಜೊತೆಗೆ ಒಬ್ಬ ಸಿಂಗರ್ ಕೂಡ ಆಗಿರ್ತಾನೆ. ಇವನ ಪ್ರತಿಭೆಗೆ ಇಲ್ಲಿ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾವನ್ ಇವನು ಗುಬಾಲ್ ನನ್ ಮಗ ಹೆಂಗೆಂಗ್ ಆಡ್ತಾರ್ತಾನೆ ಅಂತ ಊರಲ್ಲಿ ರೆಸ್ಪಾನ್ಸ್ ಸಿಗದೆ ಇದ್ರು ಕೂಡ ಇದನ್ನ ಗುರುತಿಸಿ ಯಾರೋ ಒಬ್ರು ಸಿಟಿಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ಊರಲ್ಲಿ ಸ್ವಲ್ಪ ರೌಡಿಸಮು, ಲೋಕಲ್ ಪಾಲಿಟಿಕ್ಸ್, ಅದು ಮತ್ತೆ ಸಿಟಿಗೆ ಹೋದ್ಮೇಲೂ ಕೂಡ ಫಾಲೋ ಮಾಡ್ಕೊಂಡು ಬರುತ್ತೆ ಸಮರ್ಜಿತ್. ಇಲ್ಲ ಇಲ್ಲ, ಛೇ ಗೌರಿ ಗೌರಮ್ಮ. ಹೀರೋಗೆ ಸ್ಟಂಟ್ ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ಫಸ್ಟ್ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಇವ್ರಿಗೆ ಅಷ್ಟೊಂದು ಕೋಆಪರೇಷನ್ ಮಾಡೋದಕ್ಕೆ ಕ್ಯಾಮ್ರಾ ಮುಂದ್ಗಡೆ ಆಗ್ತಾ ಇಲ್ಲ ಅಂತ ಹೈ ಹೋಪ್. ನೀನು ಈ ಸಿನಿಮಾದಲ್ಲಿ ಕಾಮಿಡಿ ಲೆವೆಲ್ ಅಷ್ಟೊಂದು ಚೆನ್ನಾಗಿರಲ್ಲ, ನಾನ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಕಾಮಿಡಿ ರೋಲ್ ಗೆ ಗಿಲ್ಲಿ ನಟ ಅವ್ರು ಇದಾರೆ, ಇವ್ರು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಾರೆ ಅಂತ ಐ ಹೋಪ್. ಬಟ್ ಸಿನಿಮಾದ ಸ್ಟೋರಿ ಡಿಪೆಂಡ್ಸ್ ಆಗಿರ್ತದೆ. ಇವನು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಗೌರಿಗೆ ಸಾನಿಯಾ ಅಯ್ಯರ್ ಅವರು ಇರ್ತಾರೆ. ಇವರು ಇಲ್ಲಿ ಸಮಂತ ಆಗಿ ಆಕ್ಟ್ ಮಾಡ್ತಾ ಇದಾರೆ ಗೌರಿ ಜೊತೆಗೆ. ಇವರು ದೊಡ್ಡ ಮ್ಯೂಸಿಕ್ ಕಂಪೋಸರ್ ಆಗೋಕ್ ಹೋಗ್ತಾರೆ ಸಿನಿಮಾದಲ್ಲಿ. ಇಸ್ ದಟ್ ಟ್ರೂ? ಹಳ್ಳಿಲಿ ಇದ್ದಂತ ಈ ಪ್ರತಿಭೆನ ಹೇಳ್ಕೊಂಡ್ ಬರ್ತಾರೆ ಸಿಟಿಗೆ ಸರಿಗಮಪ ಆಡ್ಸೋದಕ್ಕೆ ಸಮಂತ ಅವರು. ಇಲ್ಲಿಗೆ ಬಂದ್ಮೇಲೆ ಇಲ್ಲೂ ಕೂಡ ಲೋಕಲ್ ಗೂಂಡ ಪಾಲಿಟಿಕ್ಸ್ ಗಳು ಅವನಿಂದ ಬೀಳ್ತವೆ, ಜೊತೆಗೆ ಅವನನ್ನ ಅಚೀವ್ಮೆಂಟ್ ಮಾಡೋದಕ್ಕೆ ಬಿಡಲ್ಲ ಆ ಪಾಲಿಟಿಕ್ಸ್. ಇವುಗಳ ಮಧ್ಯೆ ಇವರಿಬ್ರು ಸೇರ್ಕೊಂಡು ಒಂದು ದೊಡ್ಡ ಮ್ಯೂಸಿಕ್ ಕಂಪನಿನ ಸೃಷ್ಟಿ ಮಾಡ್ತಾರ. ಹಾಗೇನೆ ಇವರು ಸರಿಗಮಪ ಲಿಟ್ಲಿ ಚಾಂಪ್ಸ್ ನ ಗೆಲ್ತಾರ. ಇದನ್ನೆಲ್ಲ ಆಗಸ್ಟ್ 15 ತಾರೀಕು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ನನ್ ಕೈಲಿ ಇವಾಗ್ಲೇ ತಡ್ಕೊಳ್ಳೋದಕ್ಕಾಗ್ತಲ್ಲ ಈ ಸಿನಿಮಾ ನೋಡೋದು ಬೇಡ ಅಂತ. ಇಲ್ಲ, ಒಂದ್ಸರಿ ಟ್ರೈ ಮಾಡೋಣ. ಇನ್ನು ನೆಕ್ಸ್ಟ್ ಆಗಸ್ಟ್ 23 ಪೌಡರ್ ಸಿನಿಮಾ ಬರ್ತಾ ಇದೆ ದಿಗಂತ ಅವ್ರದ್ದು. ಈ ಹಿಂದೆ ಮಾರಿಗೋಲ್ಡ್ ಅಂತ ಸಿನಿಮಾ ಬಂತು, ಸೂಪರ್ ಹಿಟ್ ಆಗುವಂತ ಸಿನಿಮಾ ಅದು. ಸ್ಟೋರಿ ಆ ಲೆವೆಲ್ ಅಲ್ಲಿ ಇತ್ತು, ಬಟ್ ಅದನ್ನ ಯಾರು ಕೂಡ ಹಿಟ್ ಮಾಡಿಸ್ಲಿಲ್ಲ. ಚೆನ್ನಾಗಿ ಹಾಕೊಂಡು ತುಳಿದು ಪಚ್ಕ ಪಿಚ್ಕಿ ಮಾಡ್ಬಿಟ್ರು. ಈಗ ಬರ್ತಾ ಇರುವಂತ ಈ ಪೌಡರ್ ಸಿನಿಮಾನು ಕೂಡ ಒಂದು ಲೆವೆಲ್ ಗೆ ಇರುತ್ತೆ. ದಿಗಂತ ಅವರು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಸ್ಟೋರಿನ ಲೈಕ್ ಮಾಡಿ ಈ ಸಿನಿಮಾನ ಮಾಡ್ತಾ ಇರ್ತಾರೆ ಅಂತ ಐ ಹೋಪ್ ಇಟ್ಕೊಂಡಿದೀನಿ. ಸಿನಿಮಾದ ಹೆಸರಲ್ಲಿ ಇದೆ ಪೌಡರ್. 3 ಇಡಿಯಟ್ಸ್ ತರ 3 best friends ಗಳನ್ನ ಈ ಸಿನಿಮಾದಲ್ಲಿ ನೀನ್ ನೋಡ್ತೀಯಾ. ಇವ್ರು 3 ಜನ ಸೇರ್ಕೊಂಡು ಒಂದು ಟ್ಯಾಲ್ಕಮ್ ಪೌಡರ್ ನ ಕ್ರಿಯೇಟ್ ಮಾಡ್ತಾರೆ. ಬದಲಾಗಿ ಆ ಪೌಡರ್ ನ ಮೈ ಮೇಲೆ ಹಾಕೊಳ್ಳೋದಕ್ಕಾಗಲ್ಲ, ಬಟ್ ಒಳಗಡೆ ಹಾಕಬಹುದು ಸಿಗರೇಟ್ ಮುಖಾಂತರ. ಇವ್ರೇನ್ ಡ್ರಗ್ ಮಾಫಿಯಾ, ಒಳಗಡೆ ಎಲ್ಲ ಹೋಗೋದಿಲ್ಲ. ಬಟ್ ಡ್ರಗ್ಸ್ ಇರುವಂತ ಒಂದು ಪೌಡರ್ ಗಳನ್ನ ಇವರು ಟ್ಯಾಲ್ಕಮ್ ಪೌಡರ್ ಒಳಗಡೆ ಹಾಕೊಂಡು ಈ ಪೌಡರ್ ನೆಲ್ಲ ರಾತ್ರೋರಾತ್ರಿ ಮಾರಿ ಕೋಟ್ಯಾಧಿಪತಿಗಳಾಗಿ ಬಿಡ್ಬೇಕು ಅಂತ ಇವ್ರು 3 ಜನ ಡಿಸೈಡ್ ಮಾಡ್ಕೊಂಡು ಬರ್ತಾರೆ ಸಿಟಿಗೆ. ಸಿನಿಮಾದಲ್ಲಿ ಇಬ್ಬಿಬ್ರು ಹೀರೋಯಿನ್ ಇದಾರೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಮೇನ್ ಹೀರೋಯಿನ್ ಬಂದ್ಬಿಟ್ಟು ಧನ್ಯಾ ರಾಮ್ಕುಮಾರ್ ಅವರು. ಶರ್ಮಿಳಾ ಮಾಂಡ್ರೆ ಆಗಿದ್ರೆ ಏನಿರ್ಬೋದು, ಅವ್ರು ಅಷ್ಟೊಂದು ಹೊಟ್ಟ ಕಾಣಿಸ್ತಾ ಇದಾರಲ್ಲ, ಹಾಗಿದ್ರೆ ಏನಿರ್ಬೋದು ಅವರು ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ಸಿನಿಮಾದಲ್ಲಿ ಇವ್ರ ಮೇಲೆ ಫೋಕಸ್ ಆಗಿರ್ತದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ ಇವರು ವಿಲನ್ ಟೀಮ್ ಅಲ್ಲಿ ಇರಬಹುದಾದಂತ ಸಾಧ್ಯತೆಗಳು ಸ್ವಲ್ಪ ಇರ್ಬೋದು. ಸಿನಿಮಾದಲ್ಲಿ ಕಾಮಿಡಿ ಲೆವೆಲ್ ತುಂಬಾನೇ ಹೈಲೈಟ್ ಆಗಿದ್ದಾವೆ. ರಂಗಣ್ಣ, ರಘು, ನಾಗಭೂಷಣ್ ಅವರು, ಗೋಪಾಲ್ ದೇಶಪಾಂಡೆ ಅವರು ಕೂಡ ಇದಾರೆ. ಇವರು ಮೇನ್ ಮ್ಯಾಗ್ನೆಟ್ ಆಗಿ ಕಾಣಿಸ್ತಾ ಇದಾರೆ ಕಾಮಿಡಿ ಲೆವೆಲ್ ಅಲ್ಲಿ. ನನಗೆ ಇವ್ರು 3 ಜನ ಸೇರ್ಕೊಂಡಾಗಿ ಡ್ರಗ್ಸ್ ನ ಪೌಡರ್ ಬಾಕ್ಸ್ ಒಳಗಡೆ ಹಾಕಿ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕೆಲವೊಂದಷ್ಟು ಗಂಡಾಂತರಗಳು ಬರ್ತವೆ ಕಾಮಿಡಿ ಲೆವೆಲ್ ಅಲ್ಲಿ. ರಂಗಣ್ಣ, ರಘು, ನಾಗಭೂಷಣ್, ದೇಶಪಾಂಡೆ, ಇನ್ನು ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಗಳೆಲ್ಲ ಎಂಟ್ರಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ಹಾಂಗ್ಕಾಂಗ್ ಇಂದ ಚೈನೀಸ್ ಚಿಂಗ್ ಚಾಂಗ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಚಿಂಗ್ ಚಾಂಗ್ ಅಂದ್ಮೇಲೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಡ್ರಗ್ಸ್ ಎಲ್ಲ ಚೈನಾದವ್ರದ್ದು. ಹೆಂಗೋ ಇವ್ರ ಕೈ ಸಿಕ್ಬಿಟ್ಟಿದೆ, ಇದನ್ನ ಅವರು ಇಲ್ಲಿಗಲ್ ಆಗಿ ಸೇಲ್ ಮಾಡ್ಬಿಟ್ಟು ಕೋಟ್ಯಾಧಿಪತಿ ಆಗ್ಬಿಡೋದಕ್ಕೆ ಇವರು ಡಿಸೈಡ್ ಮಾಡ್ತಾ ಇದಾರೆ ಅಂತ. ನೀನೇನ್ ಹೇಳ್ತೀಯ ಇದ್ರ ಬಗ್ಗೆ? ಇದ್ರ ಮೇಲೆ ಎಕ್ಸೆಪ್ಟೇಷನ್ ಜಾಸ್ತಿ ಆಗ್ತಾ ಇದೆ. ದಿಗಂತ ಅವರು ಒಳ್ಳೊಳ್ಳೆ ಸ್ಟೋರಿನ ಸೆಲೆಕ್ಟ್ ಮಾಡ್ಕೋತಾ ಇದಾರೆ ಅಂತ ಮಾತ್ರ. ಐ ಹೋಪ್ ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸೀ ಯು.